ಮತ್ತೆ ಅವಳಿ ಬಗ್ಗೆ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೇನೆ. ನಿನ್ನೆ ಮತ್ತೊಂದು ಚಿರತೆ 12 ವರ್ಷದ ಮಗುವಿನ ಮೇಲೆ ದಾಳಿ ಮಾಡಿ ಇವತ್ತು ಅತ್ಯಂತ ಒಂದು ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ಆ ಬಾಡಿ ರಿಕವರ್ ಆಗಿದೆ. ಈ ಚಿರತೆ ಕಳೆದ 3 ಬಾರಿ ದಾಳಿ ಮಾಡಿರುವಂಥ ಪ್ರದೇಶಗಳು ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವುದಿದೆ. ಹೀಗಾಗಿ ನಾನು ಬೆಳಿಗ್ಗೆ ನಮ್ಮ ಕನ್ಸರ್ವೇಟರ್ಗೆ ಫೋನ್ ಮಾಡಿ ಎಂಟೈರ್ 2-3 ಕಿಲೋಮೀಟರ್ ಡಿಟೇಲ್ ಕಾಂಬಿಂಗ್ ಮಾಡಿ ವಿಶೇಷವಾದಂಥ ಪಡೆಗಳನ್ನು ತೊಗೊಂಡೋಗಿ ಬೇರೆ ಬೇರೆ ಜಿಲ್ಲೆಯಲ್ಲಿರೋರನ್ನು ಕೂಡ ಸೇರಿಸಿ ಇದನ್ನು ಕಂಪ್ಲೀಟಾಗಿ ಮಾಡಿ ಆ ಚಿರತೆಯನ್ನು ಸೆರೆ ಹಿಡಿಯೋದಕ್ಕೆ ಏನು ಬೇಕು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಆದೇಶ ಕೊಟ್ಟಿದ್ದೇನೆ. ಮತ್ತು ಯಾವ್ಯಾವ ಪ್ರದೇಶಗಳಲ್ಲಿ ಅದಕ್ಕೆ ಅದರ ಅಂಚಿನಲ್ಲಿರುವಂಥ ಪ್ರದೇಶಕ್ಕೆ ವಿಶೇಷವಾದಂಥ ಕಾವಲುಗಾರರನ್ನು ಹಾಕಿ ಮತ್ತು ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಸಾಯಂಕಾಲ ಆದಮೇಲೆ ಹೊರಗಡೆ ಹೋಗದಂಗೆ ಅದೆಲ್ಲ ಕ್ಯಾಂಪೇನ್ ಮಾಡಿ ಮತ್ತು ವಿಶೇಷವಾಗಿ ಫಾರೆಸ್ಟ್ ಮತ್ತು ಪೊಲೀಸ್ ಆ ಒಂದು ಗಡಿ ಪ್ರದೇಶದಲ್ಲಿ ಬಂದೂಕುದಾರಿಗಳಾಗಿ ಅದನ್ನು ಕಾವಲನ್ನು ಮಾಡುವಂಥ ಕೆಲಸ ಮಾಡಿ ಇನ್ನು ಹೆಚ್ಚಿನ ಬಲಿಗಳು ಕೊಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಕೂಡಲೇ ಕ್ರಮವನ್ನು ತಗೊಳ್ಳಿ, ಸ್ಪೆಷಲ್ ಸ್ಕ್ವಾಡ್ ಮಾಡಿ ಅದರ ಕೋಂಬಿಂಗ್ ಆಪರೇಷನ್ ಮಾಡಿ ಅಂತ ಹೇಳಿದ್ದೇನೆ. ಮತ್ತು ಈ ಕಾಂಪೆನ್ಸೇಷನ್ ಎಲ್ಲ ಮೊನ್ನೆ ಹೆಚ್ಚಿಗೆ ಮಾಡಿದೆ, ಅದು ಕೂಡಲೇ ಕೊಡೋದಕ್ಕೆ ಡಿ ಸಿಗಳು ಕೂಡ ಹೇಳಿದ್ದೀನಿ. ಡಿ ಸಿಗೆ ಕಳಿಸಿದ್ದೇನೆ ಅಲ್ಲಿ, ಮತ್ತು ಅಲ್ಲಿಯವ್ರು ಕೆಲವರು ಆ ಊರವ್ರು ಬಂದು ಭೇಟಿ ಆಗ್ತಾನೆ, ಬಂದು ಭೇಟಿ ಹಾಕೋ ಕೂಡ ನಾನು ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಖಂಡಿತವಾಗೂ ಇದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಆದಷ್ಟು ಬೇಗ ಈಗಾಗಲೇ ಮೊನ್ನೆ ಒಂದು ಚಿರತೆ ಹಿಡಿದ್ವಿ, ಇದನ್ನು ಕೂಡ ಆದಷ್ಟು ಬೇಗನೆ ಸೆರೆ ಹಿಡಿಯುವಂಥದ್ದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದಿದ್ದೇವೆ.